ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾನು ಕಳೆದ ವಿಡಿಯೋನಲ್ಲಿ ನಿಮಗೆ ಒಬನ್ ಟು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಅದನ್ನು ಹೇಗೆ ಬಳಸೋದು ಅದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಇದ್ರ ಬಗ್ಗೆಯೂ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ ಅದರ ಜೊತೆಗೆ ನಿಮಗೆ ಸಾಫ್ಟ್ವೇರ್ಸ್ ಅಥವಾ ಟೂಲ್ಸ್ ಬಗ್ಗೆಯೂ ನಿಮಗೆ ಮಾಹಿತಿ ಕೊಟ್ಟು ಅದರ ಬಗ್ಗೆ ನಿಮಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೆ ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಆ ಟೂಲ್ಸಲ್ಲಿ ಒಂದು ಟೂಲನ್ನು ತಗೊಂಡು ಆ ಟೂಲ್ ಬಗ್ಗೆ ತಿಳ್ಕೊಂಡು ಅದರ ಉಪಯೋಗ ಏನು ಅದರಿಂದ ಏನೇನೆಲ್ಲ ಮಾಡ್ಬೋದು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಬನ್ನಿ ಸೊ ಇವತ್ತು ನಾವು ನಿಮಗೆ ಪರಿಚಯಿಸ್ತಾ ಇರೋ ಟೂಲ್ ಅಥವಾ ಸಾಫ್ಟ್ವೇರ್ ಹೆಸರು ಲೈಬ್ರರಿ ಆಫೀಸ್ ಅಂತ ಹೇಳಿ ಈ ಲೈಬ್ರರಿ ಆಫೀಸ್ ಅನ್ನೋದೊಂದು ಪ್ಯಾಕೇಜ್ ಸಾಫ್ಟ್ವೇರ್ ಆಗಿರುತ್ತೆ ಇದನ್ನು ಪ್ಯಾಕೇಜ್ ಸಾಫ್ಟ್ವೇರ್ ಅಂತ ಏನು ಕರೀತಾರೆ ಅಂದರೆ ಈ ಪ್ಯಾಕೇಜ್ ಒಳಗಡೆ ಆರು ಸಾಫ್ಟ್ವೇರ್ ಬರುತ್ತೆ ನೀವು ಎಡಗಡೆ ಇಲ್ಲಿ ಗಮನಿಸ್ಬೋದು ರೈಟರ್ ಡಾಕ್ಯುಮೆಂಟ್ ಕ್ಯಾಲ್ಸಿ ಸ್ಪ್ರೆಡ್ಶೀಟ್ ಇಂಪ್ರೆಸ್ ಪ್ರೆಸೆಂಟೇಷನ್ ಡ್ರಾ ಡ್ರಾಯಿಂಗ್ ಮ್ಯಾಥ್ ಫಾರ್ಮುಲಾ ಬೇಸ್ ಡೇಟಾ ಬೇಸ್ ಈ ಆರ್ ಸಾಫ್ಟ್ವೇರ್ ಸೊ ರೈಟರ್ ಡಾಕ್ಯುಮೆಂಟ್ ಅನ್ನೋದು ಒಂದು ಡಾಕ್ಯುಮೆಂಟ್ ಬಳಸಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಕ್ಯಾಲ್ಸಿ ಸ್ಪ್ರೆಡ್ಶೀಟ್ ಅನ್ನೋದು ನಾವು ಒಂದು ಟೇಬಲ್ನೆಲ್ಲ ಹಾಕಿ ನಾವು ಸೊ ಫೈನಾನ್ಸ್ ರಿಲೇಟೆಡೆಲ್ಲ ಸೊ ಒಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಇಂಪ್ರೆಸ್ ಪ್ರೆಸೆಂಟೇಷನ್ ಅನ್ನೋದು ಒಂದು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಇನ್ನೊಬ್ಬ ವ್ಯಕ್ತಿಗೆ ಸೊ ಅದು ನಮಗೆ ಸಹಾಯ ಮಾಡುತ್ತೆ ಡ್ರಾ ಡ್ರಾಯಿಂಗ್ ಅನ್ನೋದು ಸೊ ವೆಕ್ಟರ್ ಡಯಾಗ್ರಾಮ್ಸ್ ಎಲ್ಲ ಬಡಿಸಲಿಕ್ಕೆ ನಮಗೆ ಸೊ ವೆಕ್ಟರ್ ಡಯಾಗ್ರಾಮ್ಸ್ ಎಲ್ಲ ನಾವು ಮಾಡಲಿಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಿಮಗೆ ಮ್ಯಾಥ್ ಫಾರ್ಮುಲಾ ಬಂದು ಸೊ ಶಿಕ್ಷಕರು ಹಾಗೂ ಸ್ಟೂಡೆಂಟ್ಸ್ ಸೊ ಮ್ಯಾಥ್ಸ್ ಫಾರ್ಮುಲಾ ನಿಮಗೆ ಎಲ್ಲ ಕ್ಯಾಲ್ಕುಲೇಟಿವ್ ಎಲ್ಲ ಮಾಡಿ ಸೊ ಅದ್ರ ಔಟ್ಪುಟ್ ಎಲ್ಲ ನೋಡಲಿಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಬೇಸ್ ಡೇಟಾಬೇಸ್ ಇದು ಸ್ವಲ್ಪ ಅಡ್ವಾನ್ಸ್ಡ್ ಸಾಫ್ಟ್ವೇರ್ ಆಗಿರೋದರಿಂದ ಇದ್ರ ಬಗ್ಗೆ ಏನು ಬೇಕಾಗಿಲ್ಲ ನಮ್ಮ ಕಡೆಯಿಂದ ಈ ವಿಡಿಯೋ ಸೀರೀಸ್ ಮೂಲ ಉದ್ದೇಶ ಬಂದು ಈ ವಿಡಿಯೋ ಸೀರೀಸ್ನ ಮಾಡಲಿಕ್ಕೆ ಮೂಲ ಉದ್ದೇಶ ಗೌರ್ಮೆಂಟ್ ಶಾಲೆಯ ಮಕ್ಕಳು ಅದರಲ್ಲೂ ಆರನೇ ತರಗತಿಯಿಂದ ಹತ್ತನೇ ತರಗತಿ ಮಕ್ಕಳಿಗೆ ಈ ಟೆಕ್ನಾಲಜಿ ಸಾಫ್ಟ್ವೇರ್ ಪರಿಚಯ ಆಗಲಿ ಈ ಡಿಜಿಟಲ್ ಟೂಲ್ಸ್ ಈ ಡಿಜಿಟಲ್ ಮಾಧ್ಯಮ ಮೂಲಕ ಅವರು ಕಲಿಕೆ ಇಂಪ್ರೂವ್ ಆಗಲಿ ಅದ್ರ ಜೊತೆಗೆ ಈ ಸಾಫ್ಟ್ವೇರ್ ಅಥವಾ ಟೂಲ್ಸನ್ನು ಬಳಸ್ಕೊಂಡು ಅವರು ರೆಗ್ಯುಲರ್ ಸಬ್ಜೆಕ್ಟ್ಸ್ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಥ್ಸ್ ಸೈನ್ಸ್ ಸೋಷಲ್ ಇದನ್ನು ಕಲಿಬೋದು ಇದ್ರ ಬಗ್ಗೆ ನಾನು ನಿಮಗೆ ಇದ್ರ ಬಗ್ಗೆ ಮಕ್ಕಳಿಗೆ ಖಂಡಿತ ಸಹಾಯ ಆಗುತ್ತೆ ಅದೇ ನಿಟ್ಟಿನಲ್ಲಿ ನಾವು ಇದನ್ನು ಈ ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಮೊದಲನೇದಾಗಿ ನಾವು ನಿಮಗೆ ಲೀಬ್ರಿ ಆಫೀಸ್ ಬಗ್ಗೆ ನಾವು ಪರಿಚಯ ಮಾಡಿಕೊಟ್ಟಿದ್ವಿ ಈ ಲೀಬ್ರಿ ಆಫೀಸಲ್ಲಿ ಫಸ್ಟ್ ಸಾಫ್ಟ್ವೇರ್ ಬಂದು ಲಿಬ್ರಿ ಆಫೀಸ್ ರೈಟರ್ ಈ ರೈಟರ್ ಬಗ್ಗೆ ನಾನು ನಿಮಗೆ ಅನ್ನು ಕೊಟ್ಟು ಆ ರೈಟರ್ ಅಂದರೆ ಏನು ಆ ರೈಟರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸೊ ಸ್ಟಾರ್ಟ್ ಮಾಡಲ್ವಾ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲೇನು ಗಮನಿಸ್ತಾ ಇದ್ದೀರಲ್ವಾ ಇದು ಉಬನ್ ಟು ಹೋಮ್ ಸ್ಕ್ರೀನ್ ಸೊ ನನ್ನ ಸಿಸ್ಟಮ್ನ ಹೋಮ್ ಸ್ಕ್ರೀನ್ ಆಗಿರುತ್ತೆ ಈಗ ಲಿಬ್ರೆ ಆಫೀಸ್ ರೈಟರ್ ಈ ಸಾಫ್ಟ್ವೇರ್ನ ನಾನು ಓಪನ್ ಮಾಡ್ತೀನಿ ಓಪನ್ ಮಾಡಬೇಕಂದ್ರೆ ಈ ಸ್ಟಾರ್ಟ್ ಮನೆಗೆ ಹೋಗ್ತೀನಿ ಇಲ್ಲಿ ಇಲ್ಲಿ ಹೋಗಿ ಎಲ್ ಐ ಬಿ ಆರ್ ಇ ಲಿಬ್ರೋ ಟೈಪ್ ಮಾಡಿದ ತಕ್ಷಣ ನಾಲ್ಕು ಬಂತು ಇದರಲ್ಲಿ ಫಸ್ಟ್ ಒನ್ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಕಾಣಿಸುತ್ತೆ ಇದು ಲಿಬ್ರೆ ಆಫೀಸ್ ರೈಟರ್ ಸಾಫ್ಟ್ವೇರ್ ಒಂದು ಪೇಜ್ ಅಥವಾ ವಿಂಡೋ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಗಮನಿಸ್ತದೆ ನೀವು ಇಲ್ಲಿ ಗಮನಿಸ್ಬೋದು ಇಲ್ಲಿ ಮೇಲಿಲ್ಲಿ ಅನ್ಟೈಟಲ್ಡ್ ಅಂತ ಇದೆ ಲಿಬ್ರೆ ಆಫೀಸ್ ರೈಟರ್ ಅಂತಿದೆ ಈ ಅನ್ಟೈಟಲ್ಡ್ ಅನ್ನೋದು ಇಲ್ಲಿ ಏನಕ್ಕೆ ಬರ್ತಾ ಇದೆ ಅಂದರೆ ನಾನಿಲ್ಲಿ ಈ ಡಾಕ್ಯುಮೆಂಟ್ ಇನ್ನೂ ಸೇವ್ ಮಾಡಿಲ್ಲ ಇದಕ್ಕೇನು ಹೆಸರು ಕೊಟ್ಟಿಲ್ಲ ಹಾಗಾಗಿ ಅನ್ಟೈಟಲ್ಡ್ ಅಂತ ಬರ್ತಾಯಿದೆ ಸೊ ಇದನ್ನು ಟೈಟಲ್ ಬಾರ್ ಅಂತ ಹೇಳ್ತಾರೆ ಸೊ ಇಲ್ಲಿ ಕೊನೆಯದಾಗ ನೋಡೋದಾದರೆ ಇಲ್ಲಿ ಮಿನಿಮೈಸ್ ಮಾಡ್ಬೋದು ಮ್ಯಾಕ್ಸಿಮೈಸ್ ಮಾಡ್ಬೋದು ಕ್ಲೋಸ್ ಮಾಡ್ಬೋದು ಅದ್ರ ಜೊತೆಗೆ ಅದ್ರ ಕೆಳಗಡೆ ಇಲಿಮಿಡಿಯೇಟ್ ಇಲ್ಲಿ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಫಾರ್ಮ್ಯಾಟ್ ಸ್ಟೈಲ್ಸ್ ಇದೆಲ್ಲ ಇದೆ ಅಲ್ವಾ ಇದನ್ನು ಮೆನು ಬಾರ್ ಅಂತ ಹೇಳ್ತಾರೆ ಸೊ ಅದ್ರ ಕೆಳಗಡೆ ನೀವು ಇಲ್ಲೇನು ಗಮನಿಸ್ತಾ ಇದ್ದೀರಲ್ವ ಸೊ ಇದನ್ನು ಎರಡು ಇಲ್ಲಿ ಎರಡು ಎರಡು ಬಾರ್ಸ್ ಇದೆ ಫಸ್ಟ್ ಬಾರ್ ಬಂದು ಇದನ್ನು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರೀತಾರೆ ಇದನ್ನು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರ್ಸ್ ಅಲ್ಲಿ ಎಷ್ಟೊಂದು ಐಕಾನ್ಸ್ ನೋಡ್ಬೋದು ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಶೇಪಲ್ಲಿ ಈ ಐಕಾನ್ಸ್ ಎಲ್ಲ ನಿಮಗೆ ಈ ಏನು ಮೆನು ಬಾರ್ ಇದೆ ಅಲ್ವಾ ಮೆನು ಬಾರ್ ಇಂದ ಸ್ಟ್ಯಾಂಡರ್ಡ್ ಆಗಿ ನಾವು ತುಂಬ ಕಾಮನ್ ಆಗಿ ಹಾಗೂ ರೆಗ್ಯುಲರ್ ಆಗಿ ಬಳಸುವಂತಹ ಕೆಲವು ಆಪ್ಷನ್ಸ್ನ ಶಾರ್ಟ್ಕಟ್ ಆಗಿ ಇಲ್ಲಿ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇದೆ ಸೊ ಹಾಗಾಗಿ ಸೊ ನಮ್ಮ ಕೆಲಸ ಈಸಿ ಮಾಡಲಿಕ್ಕೆ ಇದೆ ನಮಗೆ ಸೊ ಈ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಮಗೆ ಸಹಾಯ ಮಾಡುತ್ತೆ ಇದ್ರ ಕೆಳಗಡೆ ಇನ್ನೊಂದು ಬಾರ್ ನೀವು ನೋಡ್ಬೋದು ಈ ಬಾರ್ ಬಂದು ಇದನ್ನು ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಂತ ಕರೀತಾರೆ ಸೊ ಫಾರ್ಮ್ಯಾಟಿಂಗ್ ಅಂದರೆ ಎಡಿಟಿಂಗ್ ಅದು ಟೆಕ್ಸ್ಟ್ ಎಡಿಟಿಂಗ್ ಇರ್ಬೋದು ಇಮೇಜ್ ಎಡಿಟಿಂಗ್ ಇರ್ಬೋದು ಏನು ಎಡಿಟಿಂಗ್ ಇರ್ಬೋದು ಸೊ ಆ ರೀತಿಲಿ ನಾವು ಚೇಂಜಸ್ ಏನಾದರೂ ಮಾಡಬೇಕಂದ್ರೆ ಸೊ ಈ ಬಾರನ್ನು ಬಳಸ್ಕೊಂಡು ನಾವು ಬಳಸ್ಬೋದು ಅಗೇನ್ ಈ ಟೂಲ್ಸಲ್ಲಿರೋ ಎಲ್ಲ ನಮಗೆ ಈ ಎಡಿಟು ವ್ಯೂ ಇದರಲ್ಲ ಆಪ್ಷನ್ಸಿಂದ ತಗೊಂಡು ಇಲ್ಲಿ ಈ ಬಾರಲ್ಲಿ ಇದೆ ಸೊ ಇಲ್ಲಿ ಅದರ ಕೆಳಗಡೆ ಇಲ್ಲಿ ನೋಡ್ಬೋದು ಇಲ್ಲಿ ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವ ಇದನ್ನು ಸೊ ಇಲ್ಲಿ ಕೆಳಗಡೆ ಏನು ನೋಡ್ತಾ ಇದ್ರಲ್ವ ನೀವು ಇಲ್ಲಿ ಇಲ್ಲಿ ನೋಡ್ತಾ ಇದ್ರಲ್ವ ಇದನ್ನು ರೂಲರ್ ಅಂತ ಕರೀತಾರೆ ಸೊ ರೂಲರ್ ಮುಖ್ಯವಾಗಿ ನಮಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಈ ರೂಲರ್ ಬಂದು ನಮ್ಮ ಮಾರ್ಜಿನ್ ನಮ್ಮ ಪೇಜ್ ಮಾರ್ಜಿನ್ ಪ್ರತಿಯೊಂದು ಪೇಜಿಗೂ ಒಂದು ಮಾರ್ಜಿನ್ ಅಂತ ಇರುತ್ತಲ್ಲ ಆ ಪೇಜ್ ಮಾರ್ಜಿನಿಗೆ ನಮಗೆ ಹೆಲ್ಪ್ ಆಗುತ್ತೆ ಇಲ್ಲಿ ಕೆಳಗಡೆ ನಿಮಗೇನು ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಈ ವೈಟ್ ಕಲರ್ದು ಇದನ್ನ ಪೇಜ್ ಅಂತ ಕರೀತಾರೆ ಈ ಪೇಜ್ ಮೇಲೆ ನಾವು ಏನು ಬೇಕಾದರೂ ಟೈಪ್ ಮಾಡ್ಬೋದು ಬರಿಬೋದು ಇದೊಂಥರ ಖಾಲಿ ಹಾಳೆ ಇದ್ದಂಗೆ ನಮ್ಮ ನೋಟ್ಬುಕ್ ಥರ ಸೊ ಇಲ್ಲಿ ನಾವು ಏನು ಬೇಕಾದರೂ ಟೈಪ್ ಮಾಡ್ಬೋದು ಆದರೆ ಕೆಳಗಡೆ ನಾವು ಇಲ್ಲಿ ಕೊನೆಯದಾಗಿ ಇಲ್ಲಿ ನೋಡೋದಾದ್ರೆ ಇಲ್ಲಿ ಇದನ್ನ ಸ್ಟೇಟಸ್ ಬಾರ್ ಅಂತ ಕರೀತಾರೆ ಇಲ್ಲಿ ಪೇಜು ವರ್ಡ್ ಕೌಂಟು ಅದೆಲ್ಲ ಇದೆ ಅಲ್ವಾ ಇದೆಲ್ಲ ಬರೀತಾರೆ ಸೊ ಇಲ್ಲಿ ಒಂದು ರೈಟ್ ಸೈಡು ನಿಮಗೂ ನೋಡ್ಬೋದು ಇಲ್ಲೊಂದು ಚಿಕ್ಕ ಬಾರ್ ಕಾಣಿಸ್ತಾ ಇದೆ ಇದನ್ನ ಸೈಡ್ ಬಾರ್ ಅಂತ ಕರೀತಾರೆ ಈ ಸೈಡ್ ಬಾರಲ್ಲೂ ತುಂಬ ಆಪ್ಷನ್ಸ್ ಇದೆ ಒಂದೊಂದಾಗಿ ಆಪ್ಷನ್ಸ್ ನೋಡೋಣ ಈ ನೋಡಿ ಇಲ್ಲಿ ಪ್ರಾಪರ್ಟೀಸ್ ಅಂತ ಇದೆ ಮತ್ತು ಗ್ಯಾಲ್ರಿ ಅಂತ ಇದೆ ಸ್ಟೈಲ್ಸ್ ಅಂತ ಇದೆ ಮತ್ತು ಪೇಜ್ ಅಂತ ಇದೆ ನ್ಯಾವಿಗೇಟರ್ ಅಂತ ಇದೆ ನೋಡಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ ಸೊ ಇವೆಲ್ಲ ಆಪ್ಷನ್ಸ್ ಕೂಡ ಶಾರ್ಟ್ಕಟ್ ಆಗಿ ಈ ಸ್ಟ್ಯಾಂಡರ್ಡ್ ಮೆನು ಬಾರಿಂದ ತೊಗೊಂಡಿದ್ದಾರೆ ಸೊ ಇಲ್ಲಿ ಈ ಪೇಜಲ್ಲಿ ಇವತ್ತು ನಾನು ನಿಮಗೆ ವೆರಿ ಫಸ್ಟ್ ಕಾನ್ಸೆಪ್ಟ್ ಆ ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಬೇಸಿಕ್ ಟೈಪ್ ಮಾಡೋದು ಹೇಗೆ ಟೈಪ್ ಮಾಡಿದ ಮೇಲೆ ಆ ಡಾಕ್ಯುಮೆಂಟ್ನ ಸೇವ್ ಮಾಡೋದು ಹೆಂಗೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮುಖ್ಯವಾಗಿ ನಾನು ಬರೀತೀನಿ ಐ ಎನ್ ಡಿ ಐ ಎ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಇದಾಯಿತು ಸೊ ಈಗ ಫೈಲನ್ನ ನಾನು ಸೇವ್ ಮಾಡಬೇಕು ಸೇವ್ ಮಾಡಲಿಲ್ಲ ಅಂದರೆ ಅದು ಹೋಗ್ಬಿಡುತ್ತೆ ಸೊ ಇದನ್ನು ಸೇವ್ ಮಾಡಬೇಕಂದ್ರೆ ನಾನು ಫೈಲಿಗೆ ಹೋಗಿ ಸೇವ್ ಆಸ್ ಅಂತ ಕೊಡ್ತೀನಿ ಇದು ಡೆಸ್ಕ್ಟಾಪ್ ಮೇಲೆ ಹೋಗಿ ಇಲ್ಲಿ ನನ್ನ ಹೆಸರು ಅಂತ ಕೊಡ್ತೀನಿ ಎಸ್ ಎಚ್ ಎ ಆರ್ ಅಂತ ಕೊಡ್ತೀನಿ ಸೇವ್ ಮಾಡಿದ ಮೇಲೆ ನೋಡಿದ್ರೆ ಇಲ್ಲಿ ಗಮನಿಸಿದ್ರ ಇಲ್ಲಿ ನೋಡಿ ಅನ್ಟೈಟಲ್ ಇದ್ದಿದ್ದು ನನ್ನ ಹೆಸರು ಬಂತು ಡಾಟ್ ಡಿ ಟಿ ಓ ಡಿ ಟಿ ಅನ್ನೋದು ಈ ಡಾಕ್ಯುಮೆಂಟ್ನ ಎಕ್ಸ್ಟೆನ್ಷನ್ ಸೊ ಇದು ನಿಮ್ಗೆ ಗಮನದಲ್ಲಿರಲಿ ಅಷ್ಟೇ ಸೊ ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡೋಣ ಸೊ ನಾನು ಟೈಪ್ ಮಾಡಿರೋದು ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಣ ನೋಡಿ ಇಲ್ಲಿ ನನ್ನ ಡಾಕ್ಯುಮೆಂಟ್ ಇಲ್ಲಿದೆ ಇದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ ಈ ಥರ ಇದೆ ಸೊ ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂದರೆ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ ಬ್ಯಾಂಗ್ಳೂರ್ ಇದನ್ನು ನಾನು ಸೇವ್ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಫೈಲ್ ಮನೆಗೆ ಹೋಗ್ತೀನಿ ಸೇವ್ ಅಂತ ಕೊಡ್ತೀನಿ ಸೇವ್ ಮಾಡಿ ಕ್ಲೋಸ್ ಮಾಡಿದರೆ ಆಗುತ್ತೆ ಅಷ್ಟೇ ಮತ್ತೆ ಸಲ ಓಪನ್ ಮಾಡಿ ಚೆಕ್ ಮಾಡಿದರೆ ಈ ಡಾಕ್ಯುಮೆಂಟ್ ಹಾಗೆ ಇರುತ್ತೆ ಸೊ ಇದು ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಲಿಬ್ರಲ್ ಆಫೀಸ್ ರೈಟರ್ ಇದರಲ್ಲಿ ತುಂಬ ಫೀಚರ್ಸ್ ಇದೆ ತುಂಬ ಎಕ್ಸೈಟಿಂಗ್ ಆಗಿರೋ ಫೀಚರ್ಸ್ ಇದೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಕೆಲವು ತುಂಬ ಒಳ್ಳೆ ಫೀಚರ್ಸ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿನ ನೀವು ಪರ್ಸ್ನಲ್ಲಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಿ ಧನ್ಯವಾದಗಳು